ಟೋಟಲ್ ಗ್ರಾಹಕರು ನಮಗೆ 200 ಯೂನಿಟ್ಸ್ ಇದೆ ಕೆಳಗಡೆ ಇರುವುದು ಹೇಳ್ತಾ ಇದ್ದೀನಿ. 200 ಟೋಟಲ್ ಗ್ರಾಹಕರು 2,16,00,000 ಇದ್ದಾರೆ ಟೋಟಲ್ ಗ್ರಾಹಕರು. 14,852,000,000 ಯೂನಿಟ್ನ ಕನ್ಸ್ಯೂಮ್ ಮಾಡ್ತಾರೆ ಟೋಟಲ್ ನಮ್ಮ ಕರ್ನಾಟಕದಲ್ಲಿ ಡೊಮೆಸ್ಟಿಕ್ ಹೇಳ್ತಾರೆ. ಐ ಆಮ್ ಟಾಕಿಂಗ್ ಓನ್ಲಿ ಅಬೌಟ್ ಡೊಮೆಸ್ಟಿಕ್. 14,852 ಓಕೆ ಅದು ಕೊಡ್ತೀನಿ. ಈಗ ನನಗೆ ಸ್ವಲ್ಪ ಮಿಲಿಯನ್ ಇನ್ನೂರು ಯೂನಿಟ್ಗಿಂತ ಕೆಳಗಡೆ ನನಗೆ ಸ್ವಲ್ಪ ಥ್ರಾಟ್ ಇದಾಗಿದೆ ಅದಕ್ಕೆ. ಓಕೆ 2.14 ಕೋರ್ಸ್ ಬರ್ತದೆ. ಟೂ ಕೋರ್ಸ್ ಇಲ್ಲ ನಿಮಗೆ 2 lakhs ಮಾತ್ರ ಅಬೌವ್ 200 ಉಪಯೋಗಿಸ್ತಾ ಇರೋದು 2 lakh ಪೀಪಲ್ ಅಷ್ಟೇ. ಈಗ ನಮ್ಮಲ್ಲಿ ಆವರೇಜ್ ಯೂನಿಟ್ 200 ಕೆಳಗಡೆ ಬರೋದು 53 ಯೂನಿಟ್ಸ್ ಆವರೇಜ್ ಯೂನಿಟ್ ಬರ್ತಾ ಇತ್ತು. ಗೊತ್ತಾಯ್ತಲ್ಲ ಆವರೇಜ್ ಕನ್ಸಂಪ್ಷನ್ ಈ 200 ಕೆಳಗಡೆ ಇರೋದು ಅದು 200 ಯೂನಿಟ್ಸ್ ಕೆಳಗಡೆ ಕನ್ಸ್ಯೂಮ್ ಮಾಡಿರೋದು ಆವರೇಜ್ 53 ಯೂನಿಟ್ಸ್ ಬರ್ತಾ ಇದೆ. ಪರ್ ಆರ್ ಆರ್ ಮೀಟರ್ ಪರ್ ಕನೆಕ್ಷನ್ ಪರ್ ಮಂತ್. ಆಯ್ತಲ್ಲ ಇಷ್ಟು ಜನರಿಗೆ ನಾವು ಅನುಕೂಲ ಮಾಡಿಕೊಡುವಂತ ಕೆಲಸ ಮಾಡ್ತೀವಿ. ಯಾಕಂದ್ರೆ ಇಟ್ಕೊಂಡ್ಬಿಟ್ರೆ ಈ 12 ಕನ್ಸಂಪ್ಷನ್ ಆವರೇಜ್ ತೆಗೆದು ಅದಕ್ಕೆ 10% ಸೇರಿಸಿ ಅದು ಅವರಿಗೆ ಆರ್ ಆರ್ ನಂಬರ್ಗೆ ಫ್ರೀ ಕಾರ್ಡ್ ಇದು ಬರ್ತದೆ. ಅವರಿಗೆ ಚಾರ್ಜ್ ಕೊಡಬೇಕಾಗಿಲ್ಲ. 0 ಚಾರ್ಜ್ ಇದ್ದು ಮಾಡ್ತೀವಿ. 0 ಯೂನಿಟ್ ಇದ್ದು ಮಾಡ್ತೀವಿ. ನಂತರ ಏನಾದರೂ ಕನ್ಸಂಪ್ಷನ್ ಮಾಡಿದ್ರೆ ಅಪ್ ಟು 200 ಅವರು ಎಷ್ಟು ಕನ್ಸಂಪ್ಷನ್ ಮಾಡ್ತಾರೆ ಅದಕ್ಕೆ ಬಿಲ್ ಕಟ್ಟಬೇಕಾಗ್ತದೆ. ಡಿಫರೆನ್ಷಿಯಲ್ ಯೂನಿಟ್ಗೆ ಮಾತ್ರ ಫುಲ್ ಅಮೌಂಟ್ ಅಲ್ಲ. ಡಿಫರೆನ್ಷಿಯಲ್ ಎಷ್ಟು ಬರ್ತದೆ ಅದಕ್ಕೆ ಮಾತ್ರ ಕಟ್ಟಿದ್ರೆ ಸಾಕು. ಯಾವುದು 205 ಅಲ್ಲ. ಈಗ 70 ಯೂನಿಟ್ಸ್ ನಿಮಗೆ ಆವರೇಜ್ ಬಂದು 70 ಯೂನಿಟ್ಸ್ ಬಂದು ಅದರಲ್ಲಿ 10% ಸೇರಿಸಿದ್ರೆ 77 ಆಗ್ತದೆ. 77 ಬಿಟ್ಟು ನೀವೇನಾದರೂ 100 ಮಾಡಿದ್ರೆ ಆಗೇನಾಗ್ತದೆ ನೀವು 23 ಯೂನಿಟ್ಗೆ ಮಾತ್ರ ನೀವು ರೆಗ್ಯುಲರ್ ಕರೆಂಟ್ ಚಾರ್ಜ್ ಕಟ್ಟಿದ್ರೆ ಸಾಕು. ಆ ಸ್ಲಾಬಲ್ಲಿ ಏನು ಬರ್ತದೆ ಸ್ಲಾಬು ಅಷ್ಟೇ. ಆ ಸ್ಲಾಬಲ್ಲಿ ಬರೋದು ಮಾತ್ರ ಇದು ಸ್ಲಾಬ್ ತಗೊಳ್ಳೋದಲ್ಲ ಅದೇನು 050 ಬಂದುಬಿಟ್ರೆ ಆ ಸ್ಲಾಬಲ್ಲೇ ಬರೋದಕ್ಕೆ ಮಾತ್ರ ಬಂದರೆ ಕಟ್ಟಿದ್ರೆ ಸಾಕು. ಈಗ ಅದು ನಮ್ದು ನೋಡಿ ಎಕ್ಸಸ್ ನೀವು ಮಾಡಿದರೆ ಅದು ಏನು ಕರೆಂಟ್ ಚಾರ್ಜ್ ಇರುತ್ತೋ ಅದನ್ನು ಕಟ್ಟಬೇಕಾಗ್ತದೆ. ನಿಗದಿತ ಶುಲ್ಕವನ್ನು ಕಟ್ಟಬೇಕಾಗ್ತದೆ ಎಲ್ಲ ಕಟ್ಟಬೇಕು. ನಿಗದಿತ ಶುಲ್ಕ ಒಂದು ನಿಮಿಷ ನೋಡಿ ಒಂದು ನಿಮಿಷ ಅವ್ರು ಹೇಳ್ತಾರೆ. ಈಗ 200 ಯೂನಿಟ್ ಒಳಗಡೆ ಅಂದಲ್ಲ ನಾನು ಹೇಳ್ತಾ ಇರೋದು. 200 ಯೂನಿಟ್ ಒಳಗಡೆದು ಒಂದು ಎಲ್ಲ ನೀವು ತೆಗೆ ತೊಟ್ಟಿದ್ದೇವೆ. 200 ಯೂನಿಟ್ ಒಳಗಡೆ ಇರುವವರಿಗೆ ಈ ಸೌಲಭ್ಯ ಸಿಕ್ಕುವುದು. ಆವರೇಜು ಪ್ಲಸ್ 10 ಅದಕ್ಕೆ ನೀವು ಯಾರು ದುಡ್ಡು ಕೊಡಬೇಕಾಗಿಲ್ಲ. ಅವರು ಈಗ ಕನ್ಸ್ಯೂಮ್ ಮಾಡೋದು ಅಷ್ಟೇನೆ. ಅವರು ಒಂದು ವರ್ಷದಲ್ಲಿ ಕನ್ಸ್ಯೂಮ್ ಮಾಡೋದು ಅಷ್ಟೇನೆ ಮಾಡಿದ್ದಾರೆ. ಅದಕ್ಕಿಂತ ಜಾಸ್ತಿ ಬಂದರೆ ಏನು ಕೊಡಬೇಕಂತ ಹೇಳ್ತಾರೆ.